ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೀವು ಯಾವ ವಸ್ತುವನ್ನು ಕೊಟ್ಟರೆ ನಿಮಗೆ ಬಂದಿರುವಂಥ ಒಂದು ದೋಷಗಳಾಗಿರ್ಬೋದು ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ, ಮತ್ತು ರಾಯರ ಒಂದು ಅನುಗ್ರಹವನ್ನು ನೀವು ಪಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಮತ್ತು ಅವರ ಒಂದು ಅನುಗ್ರಹವನ್ನು ಹೇಗೆ ಪಡ್ಕೊಳ್ಬೇಕು ಎಲ್ಲವನ್ನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಅಲ್ಲೇ ಇರುವಂಥ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ನೀವು ಭೇಟಿಯನ್ನು ಕೊಡ್ತೀರಾ. ಆದರೆ ಸ್ವಲ್ಪ ಜನ ಅವರಿಗೆ ಇಷ್ಟ ಬಂದ ಹಾಗೆ ಅವರೊಂದಿಷ್ಟು ಹಕ್ಕಿ ಆಗಿರ್ಬೋದು, ಒಂದಿಷ್ಟು ಬೇಳೆಕಾಳುಗಳನ್ನು ಆಗಿರ್ಬೋದು, ಎಲ್ಲವನ್ನು ಕೂಡ ರಾಘವೇಂದ್ರ ಸ್ವಾಮಿ ಒಂದು ಮಠಕ್ಕೆ ಕೊಟ್ಟಿರೋದನ್ನು ನೀವು ನೋಡಿರ್ತೀರಾ. ನಿಮಗೆ ಏನಾದರೂ ನಿಮ್ಮ ಜೀವನದಲ್ಲಿ ಕೋರಿಕೆಗಳು ಇತ್ತು ಅಂತಂದರೆ ಖಂಡಿತ ನೀವು ರಾಘವೇಂದ್ರ ಒಂದು ಸ್ವಾಮಿಗಳ ಒಂದು ಮಠಕ್ಕೆ ಕೆಲವೊಂದು ವಸ್ತುಗಳನ್ನು ನೀಡೋದ್ರಿಂದ ನಿಮಗೆ ಬಂದಿರುವಂಥ ಒಂದು ಗುರುದೋಷ ಆಗಿರ್ಬೋದು ಅಥವಾ ಗುರುಬಲ ಬೇಕು ಅಂತಂದರೆ ಇವೆಲ್ಲವನ್ನು ಕೂಡ ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು. ಸಾಕಷ್ಟು ಸಮಯದಲ್ಲಿ ನಿಮ್ಮ ಒಂದು ರಾಶಿಯಲ್ಲಿ ಏನಾಗಿರುತ್ತೆ, ಒಂದು ಗುರುದೋಷಗಳಾಗಿರ್ಬೋದು ಅಥವಾ ಗುರುಬಲ ಇಲ್ಲದಲೇ ಇರ್ಬೋದು, ಈ ರೀತಿಯ ಒಂದು ಸಮಸ್ಯೆಗಳಿಗೆ ನೀವು ಒಳಗಾಗಿರ್ತೀರಾ. ಈ ಒಂದು ಗುರುಬಲ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿಮಗೆ ಬರ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಪ್ರಗತಿ ಅನ್ನೋದು ದೊರೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ಕ್ಲಿಷ್ಟಕರ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ವ್ಯಾಪಾರದಲ್ಲಿ ಒಂದು ನಷ್ಟವನ್ನು ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗೆ ಆಗಿರ್ಬೋದು ಅಥವಾ ಒಂದು ಉದ್ಯೋಗ ಬಾಧೆ ಆಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇರ್ತೀರಾ. ಇಂಥ ಒಂದು ಸಮಸ್ಯೆಗಳು ಯಾಕೆ ಬರುತ್ತೆ ಅಂತಂದರೆ ಅದು ಗುರುಬಲ ಕಡಿಮೆಯಾಗಿ ಬರುತ್ತೆ. ಆದರೆ ರಾಘವೇಂದ್ರ ಸ್ವಾಮಿಗಳನ್ನು ನೀವು ನಂಬೋದ್ರಿಂದ ಏನಾಗುತ್ತೆ, ಈ ರೀತಿಯ ಒಂದು ಸಮಸ್ಯೆಗಳೇನಿದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಏನಕ್ಕೆ ಅಂತಂದರೆ ರಾಯರು ಇದ್ದ ಕಡೆ ಯಾವುದೇ ರೀತಿಯ ಗ್ರಹದೋಷಗಳಾಗಿರಲಿ, ಯಾವುದೇ ರೀತಿಯ ಒಂದು ಬೇರೆ ದಾರಿದ್ರ್ಯಗಳಾಗಿರಲಿ ನಮಗೆ ಅದು ಬರೋದಿಲ್ಲ, ಅವೆಲ್ಲವಿಂದ ಕೂಡ ನಮಗೆ ಮುಂದೆ ಕಾಪಾಡುತ್ತೆ. ಹಾಗಾದರೆ ನಾವು ಏನು ಮಾಡಬೇಕಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ನೀವು ಏನು ಒಂದು ಭೇಟಿ ಕೊಡ್ತೀರಾ, ಆ ಒಂದು ಸಮಯದಲ್ಲಿ ಒಂದು ಕಡಲೆಬೇಳೆ ಮತ್ತು ಒಂದಿಷ್ಟು ಅಚ್ಚು ಬೆಲ್ಲ ಇದನ್ನು ನೀವು ಕೆಜಿಗಟ್ಟಲೆ ತೊಗೊಂಡು ಕೊಡಬೇಕು ಅಂತ ಏನಿಲ್ಲ. ನಿಮಗೆ ಒಂದು ಹಿಡಿಯ ಆಗಿರ್ಬೋದು ಅಥವಾ ಒಂದು 10 ರೂಪಾಯಿದಾಗಿರ್ಬೋದು ಅಥವಾ ಒಂದು 5 ರೂಪಾಯಿದಾಗಿರ್ಬೋದು, ಎಷ್ಟು ಒಂದು ಸಣ್ಣ ಪೊಟ್ಟಣ ಕಟ್ಟಿ ನೀವು ಅದನ್ನು ರಾಘವೇಂದ್ರ ಸ್ವಾಮಿಗಳ ಮುಂದೆ ಒಂದು ಪ್ರಾರ್ಥನೆಯನ್ನು ಮಾಡಿ ನೀವು ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ನೀವು ಇದನ್ನು ಕೊಡಬೇಕಾಗುತ್ತೆ. ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದ ಮುಂದೆ ಏನು ಒಂದು ನಿರ್ಗತಿಕರು ಕೂತಿರ್ತಾರೆ ಅವರಿಗೂ ಕೂಡ ನೀವೊಂದಿಷ್ಟು ಹಣ್ಣು ಹಂಪಲಾಗಿರ್ಬೋದು ಅಥವಾ ಒಂದಿಷ್ಟು ಹಣವನ್ನಾಗಿರ್ಬೋದು, ಏನಾದರೂ ನಾವು ಇಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ನಿಮ್ಮ ಶಕ್ತಿ ಅನುಸಾರ ನೀವು ಇದನ್ನು ಕೊಡ್ಬೋದಾಗಿರುತ್ತೆ. ಈ ರೀತಿ ನೀವು ಕೊಡೋದ್ರಿಂದ ಏನಾಗುತ್ತೆ, ನೀವು ಮಾಡಿದ ಒಂದು ಏನಿದೆ ದಾನ ಧರ್ಮ ಅದು ನಿಜವಾಗ್ಲೂ ಗುರು ರಾಯರನ್ನು ಮೆಚ್ಚುತ್ತೆ. ನೀವು ರಾಯರ ಒಂದು ಭಕ್ತಿಯನ್ನು ನಿಜವಾಗ್ಲೂ ಹೇಳಬೇಕಂತಂದರೆ ಅವರು ಯಾರು ತನ್ನ ಭಕ್ತರು ಸಹಾಯ ಮಾಡ್ತಿರ್ತಾರೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಬೇಗ ಅನುಗ್ರಹವನ್ನು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಕೂಡ ಪರೀಕ್ಷೆಯನ್ನು ಮಾಡ್ತಿರ್ತಾರೆ. ಖಂಡಿತ ಒಂದು ರಾಯರು ಏನಿದ್ದಾರೆ ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ಖಂಡಿತ ನಿಮಗೆ ಅನುಗ್ರಹವನ್ನು ನೀಡ್ತಾರೆ. ನಾವು ನಿಮಗೆ ತಿಳಿಸಿದ ಹಾಗೆ ನಿಮಗೆ ಸಾಧ್ಯವಾದಷ್ಟು ಕೂಡ ಈ ರೀತಿಯ ಒಂದು ವಸ್ತುಗಳನ್ನು ನೀವು ರಾಯರ ಮಠಕ್ಕೆ ಕೊಟ್ಟು ಬನ್ನಿ. ಆದರೆ ಕೆ ಜಿಗಟ್ಟಲೆ ಕೊಡಬೇಕು ಅಂತ ಏನಿಲ್ಲ, ನಿಮಗೆ ಶಕ್ತಿ ಅನುಸಾರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಲ್ಪ ಸ್ವಲ್ಪ ನೀವು ರಾಯರ ಒಂದು ಆಶೀರ್ವಾದ ಪಡೆದಕ್ಕೋಸ್ಕರ ಕೊಟ್ಟು ಬನ್ನಿ. ಹಾಗೆ ನಂತರ ಏನಪ್ಪ ಅಂತಂದರೆ ನಿಮ್ಮ ಕೈಲಾದಷ್ಟು ಕೂಡ ಒಂದು ದಾನ ಧರ್ಮಗಳನ್ನು ಮಾಡಿರಿ, ಖಂಡಿತ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ನಿಮಗೆ ಸಿಗುತ್ತೆ. ರಾಯರ ಒಂದು ಆಶೀರ್ವಾದ ಮತ್ತಷ್ಟು ಬೇಗ ನಿಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಹಾಗೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಸ್ನೇಹಿತರೆ, ಒಂದು ರಾಘವೇಂದ್ರ ಸ್ವಾಮಿಯ ಒಂದು ರಾಯರ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಊರಿನ ಹೆಸರನ್ನು ಈ ಒಂದು ಕೆಳಗಡೆ ನೋಡ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇದರಿಂದ ನಾವು ನಿಮ್ಮ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ನಲ್ಲಿ ಇರುವ ನಮ್ಮ ಜೊತೆ ಯಾರಿರ್ತಾರೆ ಅವರಿಗೆ ವಾಟ್ಸಪ್ ರಾಯರ ಗ್ರೂಪ್ಗೆ ಆ್ಯಡ್ ಮಾಡ್ತೇವೆ. ಧನ್ಯವಾದ.